ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನಪಮಾನವು ನಿಮ್ಮ ದಯ್ಯ ಬಳ್ಳಿಗೆ ದಿಮಿತ್ತೆ ಕೂಡಲ ಸಂಗಮ ದೇವ ಭಕ್ತಿ ಹೆಸರಲ್ಲಿ ಬಹಳಷ್ಟು ಜನಗಳು ನಿಯಮಗಳನ್ನು ಹಿಡಿದಿರ್ತಾರೆ ನಾನು ಕಡಲೆ ಉಣ್ಣೋದಿಲ್ಲ ಅಕ್ಕಿ ಉಣ್ಣುವುದಿಲ್ಲ ಜೋಳ ಉಣ್ಣುವುದಿಲ್ಲ ಅಥವಾ ಯಾವುದೋ ಹಲಸಂದಿ ಕಾಳುಗಳನ್ನು ನಾನು ಊಟ ಮಾಡುವುದಿಲ್ಲ ಬಾಳೆಹಣ್ಣು ತಿನ್ನುವುದಿಲ್ಲ ಆಮೇಲೆ ಅದು ತಿನ್ನೋದಿಲ್ಲ ದೇವರಿಗಾಗಿ ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ ಇನ್ನು ಕೆಲವರು ನಾನು ಚಪ್ಪಲಿಗಳನ್ನೇ ಬಿಟ್ಟಿದ್ದೇನೆ ದೇವರಿಗಾಗಿ ಅನ್ನೋ ಇನ್ನೋರಿದ್ದಾರೆ ಮತ್ತು ಕೆಲವರು ಕೂದಲುಗಳನ್ನು ಬಿಡ್ತಾರೆ ದೇವರಿಗಾಗಿ ಕೆಲವರು ಮೇಲಿನ ಬಟ್ಟೆಯನ್ನು ಕೂಡ ಬಟ್ಟೆ ಅಂದರೆ ಮೇಲದೇ ಮೇಲಿನ ಬಟ್ಟೆಯನ್ನು ಕೂಡ ಉಟ್ಕೊಳ್ಳೋದಿಲ್ಲ ಅಂತ ಕೆಲವರು ಪ್ರತಿಜ್ಞೆ ಮಾಡ್ತಾರೆ ದೇವರ ಹೆಸರು ಮೇಲೆ ಈ ನಿಯಮಗಳಲ್ಲಿ ಹಲವಾರು ನಿಯಮಗಳು ಇವೆಲ್ಲ ಯಾವುದಕ್ಕೆಂದರೆ ದೇವರನ್ನು ಒರೆಸಿಕೊಳ್ಳಲಿಕ್ಕೆ ಇರತಕ್ಕಂತಹ ನಿಯಮ ಆದರೆ ಶರಣರು ಇಂಥ ತೋರಿಕೆಯ ಮತ್ತು ಇದು ಇದರಲ್ಲಿ ಯಾವುದೇ ಸತ್ವ ಇಲ್ಲದಂಥ ನಿಯಮಗಳನ್ನು ಶರಣರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅವರು ಒಪ್ಪೋದಿಲ್ಲ ಕೂಡ ಹಾಗಾಗಿ ಅಲ್ಲಮ್ಮಪ್ರಭುಗಳು ಒಂದು ವಚನ ಹೇಳ್ತಾರೆ ಹಾಲ ನೇಮ ಹಿಡಿದಾತ ಬೆಕ್ಕಾಗಿ ಹುಟ್ಟುವ ಕೆಲವರು ಹಾಲೇ ಕುಡಿದಿಲ್ಲ ಅಂತ ಹೇಳ್ತಿರ್ತಾರೆ ಹಾಲ ನೇಮ ಹಿಡಿದಾತ ಬೆಕ್ಕಾಗಿ ಹುಟ್ಟುವ ಕಡಲೆ ನೇಮ ಹಿಡಿದಾತ ಕುದುರೆಯಾಗಿ ಹುಟ್ಟುವ ಕಡಲೆ ನೇಮ ಹಿಡಿದಾತ ಕುದುರೆಯಾಗಿ ಹುಟ್ಟುವ ಅಗ್ಗವಣಿಯ ನೇಮ ಹಿಡಿದಾತ ಕಪ್ಪಿಯಾಗಿ ಹುಟ್ಟುವ ಅಗ್ಗವಣಿಯಿಂದ ನೀರು ನೀರಿನ ನೇಮ ಹಿಡಿದವನು ಕಪ್ಪೆಯಾಗಿ ಹುಡ್ತಾನಂತೆ ಪುಷ್ಪದ ನೇಮವು ಹಿಡಿದಾತ ದುಂಬಿಯಾಗಿ ಹುಟ್ಟುವ ಇವು ಶಟಸ್ಥಲಕ್ಕೆ ಹೊರಗು ಇವೆಲ್ಲವೂ ನನ್ನನ್ನು ಒಳಗೊಂಡಂಥವಲ್ಲ ಇವು ಹೊರಗಡೆ ಇರ್ತಕ್ಕಂಥವು ಭಕ್ತಿ ಇಲ್ಲದವರ ಕಂಡಡೆ ಮೆಚ್ಚ ಗುಹೇಶ್ವರನು ಇವರಲ್ಲಿ ಯಾವುದು ಯಾರಿಗೂ ಕೂಡ ಭಕ್ತಿಯ ಸ್ಪಷ್ಟ ವ್ಯಾಖ್ಯಾನ ಗೊತ್ತಿಲ್ಲ ಭಕ್ತಿಯ ಅರ್ಥ ಗೊತ್ತಿಲ್ಲ ಇಂಥವರೆಲ್ಲ ಹೊರಗಿನ ನಿಯಮಗಳನ್ನು ಅನುಸರಿಸ್ತಾ ಇದ್ದಾರೆ ಇಂಥವರಿಗೆ ದೇವರು ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಅನ್ನುವ ಮಾತನ್ನು ಶರಣರು ಹೇಳ್ತಾರೆ ಮಜ್ಜನ ಕೆರೆದು ಫಲವ ಬೇಡುವರಯ್ಯ ಮಜ್ಜನ ಕೆರೆದು ಫಲವ ಬೇಡುವರಯ್ಯ ತಮಗೆಲ್ಲಿಯದೋ ಆ ಫಲವು ಸಿತಾಳಕ್ಕಲ್ಲದೆ ಫಲ ಯಾವುದಕ್ಕಂದರೆ ಯಾವುದೋ ಒಂದು ಸ್ಥಾವರಕ್ಕೆ ನೀರನ್ನ ಎರೆಯುವ ಮೂಲಕ ಫಲವನ್ನು ಬೇಡ್ತಾರೆ ಆ ಫಲ ಯಾರಿಗೆ ಸಿಗುತ್ತೆ ಅಂದರೆ ಸಿಕ್ಕರೆ ಆ ನೀರಿಗೆ ಸಿಗ್ಬೋದು ಪತ್ರೆ ಪುಷ್ಪದಲ್ಲಿ ಪೂಜಿಸಿ ಫಲವ ಬೇಡುವ ಪತ್ರೆ ಪೂಜಿಸಿ ಪತ್ರೆಯಲ್ಲಿ ಪೂಜಿಸಿ ಫಲ ಬೇಡ್ತಾರೆ ತಮಗೆಲ್ಲಿಯದು ಆ ಫಲವು ಗಿಡಂಗಡಿಗಲ್ಲದೆ ಪತ್ರೆ ಪುಷ್ಪ ನನ್ನಿಂದ ರೂಪಿತ ಅಲ್ಲ ಅವು ಗಿಡಗಳಿಂದ ಹುಟ್ಟಿದಂಥವು ಒಂದು ವೇಳೆ ಸಿಗುವುದಾಗಿದ್ದರೆ ಆ ಗಿಡಗಳಿಗೆ ಸಿಗ್ತದೆ ಸಿಧಾನವನ್ನು ಅರ್ಪಿಸಿ ಪ್ರಸ್ತುತ ಫಲವ ಬೇಡುವ ರಯ್ಯ ಅರ್ಪಿಸಿ ಅಂದರೆ ಹದಿನೆಂಟು ವಿಧದ ಧಾನ್ಯಗಳನ್ನು ಅರ್ಪಿಸಿ ಫಲವನ್ನು ಜನರು ಬೇಡ್ತಾರೆ ಆ ಫಲ ಯಾರಿಗೆ ಗೊತ್ತಾ ಅದು ಆ ಫಲವು ಹದಿನೆಂಟು ಧ್ಯಾನ್ಯ ಧಾನ್ಯಗಳಿಗಲ್ಲದೆ ಆ ಸಿಗುವಾಗಿದ್ದರೆ ಹದಿನೆಂಟು ಧಾನ್ಯಗಳಿಗೆ ಫಲ ಸಿಗ್ತದೆ ಹೊರತಾಗಿ ನಿಮಗೆ ಸಿಗೋದಿಲ್ಲ ಅದನ್ನು ಲಿಂಗ ದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವ ಸರ್ವ ನೆಂಬೆ ಗುಹೇಶ್ವರ ನೋಡಿ ಅದ್ಭುತವಾದ ಇಲ್ಲಿ ಹೇಳ್ತಾರೆ ನೀರು ನನವಲ್ಲ ಗಿಡ ಗಂಟೆಗಳಲ್ಲಿಂದ ಅರಳಿದಂತಹ ಹೂಗಳು ನನವಲ್ಲ ಹದಿನೆಂಟು ರೀತಿಯ ದವಸ ಧಾನ್ಯಗಳು ನನ್ನವಲ್ಲ ದೇವರನ್ನು ದೇವರದು ಲಿಂಗ ದೊಡವೆ ಅಂತ ಹೇಳ್ತಾರೆ ಇದಕ್ಕೆ ಲಿಂಗ ದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವ ಸರ್ವ ಅನ್ಯಾಯಿಗಳನ್ನೇನೆಂಬೆ ಗುಹೇಶ್ವರ ಇವರನ್ನ ಸರ್ವ ಅನ್ಯಾಯಿಗಳು ಅಂತ ಪ್ರಭುಗಳು ಇಲ್ಲಿ ಕರಲಿಕ್ಕೆ ಮಾ ಇಚ್ಛಿಸ್ತಾರೆ ಬಿಲ್ವ ಅರ್ಚನೆ ಮಾಡ್ತಕ್ಕಂಥದ್ದು ಕುಂಕುಮಾರ್ಚನೆ ಮಾಡೋದು ಲಕ್ಷ್ಮೀ ಪೂಜೆ ಗೌರಿ ಪೂಜೆ ಸತ್ಯನಾರಾಯಣ ಪೂಜೆ ಎಷ್ಟು ಪೂಜೆ ಒಂದೋ ಎರಡು ಮೂರು ನಾಲ್ಕು ಪೂಜೆ ಪೂಜೆ ಶ್ರೀಚಕ್ರ ಪೂಜೆ ಅಂತ ಮಾಡ್ತಾರೆ ಕೆಲವರು ತಾಮ್ರದ ತಗಡಿನ ಮೇಲೆ ಏನೋ ಅಕ್ಷರನ ತೀಡಿ ಆ ಕೆಲಸ ಮಾಡ್ತಾರೆ ವಿಶೇಷ ನಂದಾದೀವಿಗೆಯನ್ನು ಮೂಡಿಸಿ ಕೆಲವರು ಪೂಜೆ ಮಾಡ್ತಾರೆ ಇವೆಲ್ಲವೂ ಆಯಾ ವಸ್ತುಗಳಿಗೆ ಸಿಗಬೇಕೆ ಹೊರತು ಆಯಾ ಧಾನ್ಯಗಳಿಗೆ ಆಯಾ ವಸ್ತುಗಳಿಗೆ ಅವುಗಳಿಗೆ ಸಿಗಬೇಕು ಹೊರತಾಗಿ ನಿಮಗೆ ಯಾಕೆ ಸಿಗಬೇಕು ಅದನ್ನು ಫಲ ಅಂತ ಅವ್ರು ಕೇಳ್ತಾರೆ ಆ ಕಾರಣಕ್ಕಾಗೆ ಸತ್ಯಕ್ಕೆ ಹೇಳಿದ್ದು ಅರ್ಚನೆ ಪೂಜೆನೆ ನೇಮವಲ್ಲ ಅರ್ಚನೆ ಪೂಜೆನೆ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಅರ್ಚನೆ ಪೂಜೆನೆ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಪರಧನ ಪರಸ್ತ್ರೀಗೆ ಪರದೈವಗಳಿಗೆ ದೈವಗಳಿಗೆ ಯರಗದಿಪ್ಪುದೇ ನೇಮ ನೋಡಿ ಇಲ್ಲಿ ಅಸಲಿ ಇದೆ ಈ ಅಸಲಿಯನ್ನು ಬಿಟ್ಟಿದ್ದು ಮರ್ತಿದ್ದು ನ ಎಲ್ಲರೂ ಅವ್ರು ಹೇಳ್ತಾರ ಪರಸ್ತ್ರೀ ಪರಧನ ಪರದೈವಗಳಿಗೆ ಯರಗದಿಪ್ಪುದೇ ನೇಮ ಇನ್ನೊಬ್ಬರ ಇನ್ನೊಬ್ಬರ ಒಡವೆಗೆ ಇನ್ನೊಬ್ಬರ ಸಂಪತ್ತಿಗೆ ಮತ್ತೊಬ್ಬ ಪರಸ್ತ್ರೀಗೆ ಬೇರೆಯವರ ದೈವಗಳಿಗೆ ಎರಗದಿರುವುದೇ ನಿಯಮ ಅಂತ ಹೇಳ್ತಾರೆ ನಮ್ಮ ನಿಯಮಗಳು ತುಂಬ ವಿಚಿತ್ರವಾಗಿರ್ತಕ್ಕಂಥವು ನಮ್ಮ ತೆವಲಿಗಾಗಿ ಮಾಡಿಕೊಂಡಂಥವುಗಳು ಆದರೆ ಸತ್ಯಕಳ ಈ ಆಶೆ ಏನಿದೆಯಲ್ಲ ಯಾವುದಿರಬೇಕು ನಿಯಮ ಅಂದರೆ ಇನ್ನೊಬ್ಬರ ಧನವನ್ನು ನಾನು ಅಂತ ಇನ್ನೊಬ್ಬರ ಸ್ತ್ರೀಯನ್ನು ನಾನು ಅಂತ ಮತ್ತೊಂದು ದೇವರಿಗೆ ನಾನು ಹೋಗೋದಿಲ್ಲ ಅಂತ ಚಲನ ಒಳಗಡೆ ಬರ ಇರಬೇಕು ಇದು ವೃತ್ತ ನಿಯಮ ಆಗ್ತದೆ ಆದರೆ ನಮ್ಮ ವೃತ್ತ ನಿಯಮ ಕೇವಲ ತೋರಿಕೆಯುವಂತನ್ನೂ ಅನ್ನುವುದನ್ನು ನಾನಿಲ್ಲಿ ಹೇಳಲೇಬೇಕಾಗಿದೆ ಅರ್ಚನೆಯ ನೇಮ ಹಿಡಿದವರು ಕೋಟಿ ಕೋಟಿ ಇಲ್ಲಿ ಸಿದ್ದರಾಮ್ ಶರಣರು ಹೇಳ್ತಾರೆ ಅರ್ಚನೆಯ ನೇಮ ಹಿಡಿದವರು ಕೋಟಿ ಕೋಟಿ ಪತ್ರೆಯ ನೇಮ ಹಿಡಿದವರು ಕೋಟಿ ಕೋಟಿ ಓ ಈ ಶ್ರಾವಣ ಮಾಸದಲ್ಲಿ ಇಷ್ಟು ಪೂಜೆಗಳನ್ನು ನಾನು ನೆರವೇರಿಸ್ತೇನೆ ಅಂತ ಹೇಳ್ತಾರಲ್ಲ ಅವರು ಕೂಡ ಕೋಟಿ ಕೋಟಿಗಟ್ಟಲೆ ಸಿಗ್ತಾರೆ ಮಂತ್ರದ ನೇಮ ಹಿಡಿದವರು ಕೋಟಿ ಕೋಟಿ ಆ ನಿತ್ಯ ನೀರಿನಲ್ಲಿ ಮುಣುಮುಣುಗಿ ಎದ್ದೇಳ್ತಾ ಇಷ್ಟು ಕೋಟಿ ರುದ್ರಾಕ್ಷಿಯನ್ನು ಕೈ ಹಿಡಿದು ಪಟ ಮಂತ್ರ ಪಠಣ ಮಾಡಬೇಕಂತ ಕೆಲವರು ಹೇಳ್ತಾರೆ ಮಂತ್ರಮ್ಮ ಮಂತ್ರದ ನೇಮ ಹಿಡಿದವರು ಕೋಟಿ ಕೋಟಿ ತನ್ನ ತಾನರಿಯುವ ನೇಮವ ಹಿಡಿದವರು ಒಬ್ಬರೂ ಕಾಣೆ ಕಪಿಲ ಸಿದ್ದ ಮಲ್ಲಿಕಾರ್ಜುನ ತನ್ನನ್ನು ತಾನು ಅರಿಬೇಕು ನಾನು ಯಾರು ಎಲ್ಲಿಂದ ಬಂದೆ ನನ್ನ ಕಾರ್ಯಗಳು ಹೇಗಿವೆ ನನ್ನ ಕಾಯಕ ಏನು ನಾನು ಏನಾಗಿರಬೇಕು ಇಲ್ಲಿಂದ ಹೋಗುವುದು ನನ್ನೆಲ್ಲಿಗೆ ಎಲ್ಲಿದೆ ಅಂತ್ಯ ಮುಟ್ಟುವುದಕ್ಕಿಂತ ಮೊದಲು ನಾನು ಮಾಡಬೇಕಾದ ಕಾರ್ಯಗಳಿವ ಕಾರ್ಯಗಳು ಯಾವ್ಯಾವು ಮನೆಗೆ ಮಾಡುವುದು ಹೇಗೆ ಸಮಾಜಕ್ಕೆ ಮಾಡುವ ಕಾರ್ಯಗಳು ಯಾವ್ಯಾವು ಹೆಂಡತಿ ಮಕ್ಕಳಿಗೆ ಮಾಡ್ತಕ್ಕಂಥ ಕಾರ್ಯಗಳು ಯಾವ್ಯಾವು ಅಂತ ಅನ್ನೋದನ್ನು ನಾವು ಗಮನಿಸೋನೇ ಇಲ್ಲ ಇವು ನಮಗೆ ನಿಯಮಗಳಾಗಿ ಕಾಡ್ತಾ ಕಾಣೋದಿಲ್ಲ ನಾನು ಎಷ್ಟಾದ್ರು ಎಷ್ಟೇ ನಿಯಮಗಳಿದ್ದರೂ ನನಗೆ ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ಇವೆಲ್ಲವೂ ಇಲ್ಲವಾಗಿದ್ದರೆ ಕನಿಷ್ಠ ಪಕ್ಷ ನನಗಾಗಿ ಮಾತ್ರ ಈ ನಿಯಮಗಳನ್ನು ಮಾಡ್ತಿರ್ತೀವಿ ಕೆಲವು ನಿಯಮಗಳನ್ನು ಆ ನಿಯಮಗಳ ಅಗತ್ಯ ಇಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಸಿದ್ರಾಮ ನಮಗೆ ಹೇಳ್ತಾರೆ ಇನ್ನೊಂದು ನೋಡಿ ಅದ್ಭುತವಾದಂಥ ವಚನ ಪ್ರಭುಗಳು ಹೇಳ್ತಕ್ಕಂಥದ್ದು ಸರೋವರದ ಕಮಲದಲ್ಲಿ ತಾನಿಪ್ಪನು ಸರೋವರದ ಕಮಲದಲ್ಲಿ ತಾನಿಪ್ಪನು ಕೆಂದಾವರಿಯ ಪುಷ್ಪದ ನಿಯಮವೆಂತೋ ಸರೋವರದಲ್ಲೇ ಕಮಲಾಗಿರ್ತಕ್ಕಂಥ ಆ ದೇವನಿಗೆ ಕೆಂದಾವರಿಯ ಪುಷ್ಪದ ನಿಯಮ ಒಪ್ಸಲಿಕ್ಕೆ ಆಗ್ತದ ಪುಷ್ಪದ ನಿಯಮನ ಮಾಡ್ಬೋದಾ ನಾವು ಹೂವು ಮುಟ್ಟದೆ ಕೊಯ್ವ ನೇಮವೆಂತೋ ಕೆಲವರು ಮೀಸಲು ಅಂತ ಹೇಳ್ತಾರೆ ಏ ದೇವರಿಗೆ ನಾವು ಮೀಸಲ ಹೂವನ್ನು ತಂದಿದ್ದೇವೆ ಅಂತ ಹೇಳ್ತಾರೆ ಹೂವನ್ನು ಮುಟ್ಲಾರದೆ ಹೂವನ್ನು ಕೊಯ್ಲಿಕ್ಕೆ ಸಾಧ್ಯವ ಮುಟ್ಟದೆ ಕೊಯ್ವ ಮುಟ್ಟದ ಪರಿಮಳ ಘೋಷ್ವರ ನಿಮ್ಮ ಶರಣನು ನಿಮ್ಮ ಶರಣ ಎಂಥದ್ದು ಅಂದರೆ ಮುಟ್ಟದಲ್ಲೇ ಕೊಯ್ತಕ್ಕಂಥ ಮುಟ್ಟದೆ ಮುಟ್ಟಿದ ಪರಿಮಳ ನಿಮ್ಮ ಶರಣ ಅಂತಾರೆ ನಾವು ಮನುಷ್ಯರಾಗೋದಕ್ಕಿಂತ ಮುಖ್ಯ ಶರಣರಾಗಬೇಕು ಶರಣರ ಆಶೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ತನಗಾಗಿ ಇಚ್ಛೆ ಪಡೋರು ಬಹಳಷ್ಟು ಜನ ಇದ್ದಾರೆ ತನಗೆ ಶ್ರೇಯಸ್ಸಾಗಲಿ ಅಂತ ಬೇಡಿಕೊಳ್ಳೋರು ಬೇಕಾದಷ್ಟಿದ್ದಾರೆ ಹೆಂಡತಿ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಬೇಡಿಕೊಳ್ಳೋರು ಕೋಟಿ ಕೋಟಿ ಜನ ಇದ್ದಾರೆ ಪತ್ರೆ ಪತ್ರೆ ನೇಮದವರು ಪುಷ್ಪ ನೇಮದವರು ಬೆಲ್ಲದ ನೇಮದವರು ನೀರಿನ ನೇಮದವರು ಇಂಥ ಕೋಟಿ ಕೋಟಿ ಸಿಗ್ತಾರೆ ಆದರೆ ತನ್ನನ್ನು ತಾನು ಅರ್ಥ ಮಾಡಿಕೊಂಡು ಸಮಾಜವನ್ನು ಅರ್ಥ ಮಾಡಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಇವತ್ತು ಸಿಗೋದು ದುರ್ಲಭ ಅಂಥ ನಿಯಮಗಳನ್ನು ನಾವು ಇಟ್ಕೊಳ್ಬೇಕಂತಕ್ಕಂಥದ್ದನ್ನು ಶರಣರು ಹೇಳ್ತಾರೆ ಇನ್ನೊಂದು ಕಡೆ ಚನ್ನಬಸಣ್ಣವ್ರು ಹೇಳ್ತಾರೆ ಭಾಳ ಸ್ಪಷ್ಟ ಇದೆ ಇದರಲ್ಲಿ ಸತ್ಯ ಉಳ್ಳಾದಂಗೆ ನಿತ್ಯ ನಿಯಮದ ಹಂಗೆ ಕೈಯ ನೋಡಿ ಸತ್ಯದ ಮನೆಯಲ್ಲಿ ಶಿವನಿರ್ಪನ್ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಅಂತ ಷಣ್ಮುಖ ಶಿವಯಿ ಷಣ್ಮುಖ ಶಿವಯುಗಳು ಹೇಳಿದ್ದಾರಲ್ಲ ಅದೇ ರೀತಿಯೊಳಗಡೆ ಇಲ್ಲಿ ಚನ್ನಬಸವಣ್ಣವ್ರು ಹೇಳ್ತಾರೆ ಸತ್ಯ ಉಳ್ಳವ ಹಂಗೆ ನಿತ್ಯ ನೇಮದ ಹಂಗೆ ಕೈಯ ಅರಿವುಳ್ಳ ಅರಿವುಳ್ಳವಂಗೆ ಅಗ್ಘವಣಿಯ ಹಂಗೆ ಕೈಯ ಅರಿವು ನನ್ನಲ್ಲಿ ಇದೆ ಅದು ಅದನ್ನು ಪಡ್ಕೊಂಡು ಆಗಿದೆ ಹಾಗಿದ್ದ ಮೇಲೆ ಅಗ್ಘವಣಿಯ ನೀರಿನ ನೇಮ ಮಾಡುವ ಅವಶ್ಯಕತೆ ಏನಿದೆ ಮನ ಶುದ್ಧ ಉಳ್ಳವಂಗೆ ಮಂತ್ರದ ಹಂಗೆ ಕೈಯ ಮನಸ್ಸು ಪರಿಶುದ್ಧವಾಗಿರುವಾಗ ಮಣಮಣಮಣ ತಿಳಿಯದ ಮಂತ್ರ ಹೇಳುವ ಅವಶ್ಯಕತೆ ಇಲ್ಲ ಭಾವ ಶುದ್ಧ ಉಳ್ಳವರಿಗೆ ಪತ್ರೆಯ ಪತ್ರೆಯ ಹಂಗೆ ಕೈಯ ಪತ್ರಿಗಳು ಬೇಕಾಗಿಲ್ಲ ಒಳಗಡೆ ಭಾವ ಪರಿಶುದ್ಧವಾಗಿರಬೇಕು ಪರಿಶುದ್ಧ ಭಾವಿಯಾದಂಥ ವ್ಯಕ್ತಿಗೆ ಪತ್ರೆಯ ನಿಯಮ ಕೂಡ ಅಗತ್ಯ ಇಲ್ಲ ನಿಮ್ಮ ನರಿದ ಶರಣರಿಗೆ ನಿಮ್ಮ ಹಂಗೆ ಕೈಯ ದೇವರು ಅಂತೂ ದೇವರು ಅನ್ನೋದು ಯಾರು ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ಸ್ಪಷ್ಟವಾದ ಪರಿಕಲ್ಪನೆ ನಮ್ಮೊಳಗಡೆ ಬಿಚ್ಚಿ ನಮ್ಮ ಕಣ್ಣು ಮುಂದೆ ಇದ್ದಾಗ ಮತ್ತೊಂದು 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 ಮಗದೊಂದು ನಿಯಮ ಮಾಡೋ ಅವಶ್ಯಕತೆ ಇಲ್ಲ ಕೂಡಲ್ಲ ಚೆನ್ನ ಸಂಗಮ ದೇವ ಅಂತ ಹೇಳ್ತಾರೆ ಇನ್ನೊಂದು ಕಡೆಗೆ ಕೇಳ್ತಾರೆ ನೋಡ್ರಿ ನಾವು ಈ ನಿಯಮಗಳ ಪ್ರಕಾರ ಆಗಲೇ ಹೇಳಿದ್ನಲ್ಲ ಎಲ್ಲ ಸರ್ಕ ಎಲ್ಲ ರೀತಿಯ ಸರ್ಕಸ್ಗಳನ್ನು ನಾವು ಮಾಡ್ಲಿಕ್ಕೆ ಇದ್ದೀವಿ ಈ ಸರ್ಕಸ್ಗಳು ಅನಗತ್ಯ ಅಂತ ಹೇಳ್ತಾರೆ ಶರಣರು ತನು ಬತ್ತಲೆ ಯಾದಡೇನು ತನು ಬತ್ತಲೆ ಯಾದಡೇನು ಮನ ಬತ್ತಲೆ ಆಗದನ್ನಕ್ಕರ ತನು ಬತ್ತಲೆ ಯಾದಡೇನು ಮನ ಬತ್ತಲೆ ಆಗದನ್ನಕ್ಕರ ವೃತ ಮೃತವಿದ್ದಡೇನು ಮೃತ ಹೀದ ಮೃತಹೀನಾದ ಬಳಿಕ ನೆರೆದೆ ನರಕನೋಡ ನರಕ ನರಕನೋಡ ನಿಂಬೇಶ್ವರ ಅಂತಕ್ಕಂಥ ಮಾತನ್ನು ಗುಡ್ಡವೇ ತಾಯಿ ಹೇಳ್ತಾಳೆ ಮತ್ತು ಎಂಥ ನೇಮಿರ್ಬೇಕು ನಮ್ಮಲ್ಲಿ ಅಂತ ಅನ್ನೋದಕ್ಕೆ ಕಾಳವೇ ಇನ್ನೊಂದು ವಚನ ಇದೆ ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಮಾತು ತಪ್ಪಿ ಮಾತು ತಪ್ಪಿ ನಡೆಯಲು ಬಾಯಿಗೆ ಮೂಲ ಏನಾದರೂ ಅವಕಳ ಮಾತುಗಳನ್ನು ಯಾರಿಗೂ ಇಷ್ಟವಾಗದಕ್ಕಂಥ ಮಾತುಗಳನ್ನು ಆಡೋ ಮೂಲಕ ಏನಾಗ್ತದೆ ಬಾಯಿಗೆ ತಾನೇ ಅದಲ್ಲ ವೃತಹೀನರ ನೆನೆಯಲು ನರಕಕ್ಕೆ ಮೂಲ ವೃತಹೀನರು ಅಂದರೆ ಅಗ್ಗವಣೆ ಪತ್ರೆ ಪುಷ್ಪ ಇವುಗಳನ್ನೇ ಒದತ್ತಲ್ಲ ಛಲ ಬೇಕು ಶರಣಂಗೆ ಹಿಡಿದುದ್ದ ಬೆಡನೆಂಬ ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವರು ಹೇಳುತ್ತಲ್ಲ ಎಂಥ ಛಲ ಇರಬೇಕಂದ್ರೆ ಸತಿಗೆ ಪತಿ ಪತಿಗೆ ಸತಿ ಮತ್ತು ಒಬ್ರಿಗೆ ಒಂದೇ ದೇವರು ಅಂತಕ್ಕಂಥ ನೇಮನ ಮೊಳಗಡೆ ಇಟ್ಕೊಳ್ಬೇಕು ನಂಬಿದ ಹೆಂಡತಿಗೆ ನಂಬಿದ ಹೆಂಡತಿಗೆ ಗಂಡನೊಬ್ಬ ನಾವು ಗಂಡನೊಬ್ಬ ಕಾಣಿರೋ ನಂಬಬಲ್ಲ ಬಲ್ಲ ಭಕ್ತಂಗೆ ದೇವನೊಬ್ಬ ಕಾಣಿರೋ ಇದು ನಿಯಮ ಈ ನಿಯಮಕ್ಕೆ ಯಾರು ಬದ್ಧನಾಗಿರ್ತನೋ ಅವರು ನಿಜಕ್ಕೂ ಸ್ವರ್ಗದ ಸೀಮೆಯ ಆಚೆಗಿರ್ತಾರೆ ಇರ್ತಾರೆ ಗಿನ್ನ ಅನುಮಾಂತ ಅನುಮಾನಗಳೇ ಇಲ್ಲ ಮೃತ ಹೀನನ ನೆರೆಯಲು ನರಕಕ್ಕೆ ಮೂಲ ಇಂಥ ವೃತ್ತಗಳು ಯಾರಲ್ಲಿ ಇಲ್ವೋ ಅವನ ನೆರೆಯಲು ಅವನ ಜೊತೆಗೆ ಇರಲಿಕ್ಕೆ ನರಕಕ್ಕೆ ಮೂಲ ಅಂತಕ್ಕಂಥ ಮಾತನ್ನು ಕಾಳವೇ ಇಲ್ಲಿ ಹೇಳಲಿಕ್ಕೆ ಬಯಸ್ತಾಳೆ ಹಾಗಾಗಿ ಏನು ನೇಮ ಅಂದರೆ ಬಂದುದ ಕೈಕೊಳ್ಳ ಬಲ್ಲಡೆ ನೇಮ ಬಂಧುದ ಕೈಕೊಳ್ಳ ಬಲ್ಲಡೆ ನೇಮ ಇದ್ದುದ ವಂಚನೆ ಮಾಡದಿದ್ದಡೆ ಅದು ನೇಮ ಬಂಧುದ ಕೈಕೊಳ್ಳ ಬಲ್ಲಡೆ ನೇಮ ಇದ್ದುದ ವಂಚನೆ ಮಾಡ ಬಲ್ಲಡೆ ಅದು ನೇಮ ನಡೆದು ತಪ್ಪದಿದ್ದಡೆ ನೇಮ ನಡೆದು ತಪ್ಪದಿದ್ದಡೆ ನೋಡ ನಡೆದು ತಪ್ಪದಿದ್ದಡೆ ನೇಮ ನುಡಿದು ಹುಸಿಯದಿದ್ದಡೆ ನೇಮ ನುಡಿದು ಹುಸಿಯದಿದ್ದಡೆ ನೇಮ ನಿಮ್ಮ ಕೂಡಲ ಸಂಗನ ಶರಣರು ಬಂದಡೆ ಒಡೆಯರಿಗೆ ಒಡೆಯನ್ನು ಒಪ್ಪಿಸುವುದೇ ನೇಮ ನಿಮ್ಮ ಕೂಡಲ ಸಂಗನ ಶರಣರು ಬಂದರೆ ಒಡೆಯರಿಗೆ ಒಡವೆ ಒಪ್ಪಿಸುವುದೇ ನೇಮ ಅಂತಕ್ಕಂಥ ಮಾತನ್ನು ಇಲ್ಲಿ ಶರಣರು ಹೇಳ್ತಾರೆ ಭಾಳ ತುಂಬ ಸರಳ ಇದೆ ನನಗೆ ಏನು ಬರ್ತೋ ಅದನ್ನು ಕೈಗೊಳ್ಳಬೇಕು ಅದು ನೇಮ ಇದ್ದುದನ್ನು ವಂಚನೆ ಮಾಡಬಾರ್ದು ಅದು ನಮಗೆ ನೇಮ ಆಗ್ತದೆ ನಾವು ಏನು ನಡಿತೀವೋ ಅದನ್ನಂಗೆ ನಾವು ನುಡಿಬೇಕು ಅದು ನೇಮ ಆಗ್ತದೆ ಏನು ನುಡಿತೀವೋ ಆ ಹುಸಿಯನ್ನು ಹುಸಿ ನುಡಿಬಾರ್ದು ಸತ್ಯವನ್ನು ನುಡಿದಾಗ ಅದಕ್ಕೆ ಪ್ರಮಾಣವಾಗಿ ನಡಿಬೇಕು ಅದು ನೇಮ ನಿಮ್ಮ ಶಂಗನ ಕೂಡಲ ಸಂಗನ ಶರಣರು ಬಂದಡೆ ಭಾವ ಇರತಕ್ಕಂಥ ಪರಿಶುದ್ಧ ಮನಸ್ಸಿರ್ತಕ್ಕಂಥ ಒಳ ಹೊರಗೆ ಒಂದಾಗಿರ್ತಕ್ಕಂಥ ವ್ಯಕ್ತಿಗಳು ಬಂದರೆ ಅವರಿಗೆ ಅವರ ಒಡವೆಯನ್ನು ನಿಮ್ಮ ಅಂತ ಹೇಳ್ತಾರೆ ಇಂಥ ವೃತ್ತವನ್ನು ನಾವು ಪರಿಪಾಲನೆ ಮಾಡೋಣ ಕಾಟಾಚಾರದ ನಿಯಮಗಳನ್ನು ಪರಿಪಾಲನೆ ಮಾಡೋದರಿಂದ ಯಾವ ದೇವರಿಗೂ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮನಸ್ಸಿಗೂ ಮೆಚ್ಚೋದಿಲ್ಲ ಆಮೇಲೆ ಹೊರಗಡೆ ಇರತಕ್ಕಂಥ ದೇವರಿಗೂ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ